ಕನ್ನಡ ತರಗತಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪದಗಳ ಅರ್ಥ ಮತ್ತು ಅಭ್ಯಾಸವನ್ನು ಕನ್ನಡಮ್ಮನ ಹರಕೆಯ ಕಾಪಾಡು, ರಕ್ಷಿಸು, ಪೋಷಿಸು, ದುಡಿ, ಕೆಲಸ ಮಾಡು, ಶ್ರಮ ಪಡು, ಬೇಡು ಅಂದರೆ ಕೇಳುವುದು, ಯಾಚಿಸು, ಬೇಡು ಅಂದರೆ ಕೇಳುವುದು ಅಥವಾ ಯಾಚಿಸುವುದು, ಮಡಿ ಅಂದರೆ ಸಾವು, ಮರಣ ಹೊಂದುವುದು, ಶ್ರೇಯಸ್ಸು ಅಂದರೆ ಏಳಿಗೆ, ಅಭಿವೃದ್ಧಿ, ಹೋರಾಡು ಅಂದರೆ ಸೆಣಸು, ಹೋರಾಟ ಮಾಡು, ಅಪ್ಪುಗೆ ಆಲಿಂಗನ, ಕಲಿ ವೀರ ಶೂರ, ಸವಿ ರುಚಿ, ಇಹಪರ ಅಂದರೆ ಭೂಮಿಯ ಮೇಲಿನ ಬದುಕು, ಮನುಷ್ಯನ ಲೋಕ ಅಂತ. ಜೋಗುಳ ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ, ಲಾಲಿ ಹಾಡು, ತಾಯಿ ನುಡಿ, ತಾಯಿ ಮಾತು, ಮಾತೃಭಾಷೆ, ಮನೆ ಮಾತು, ದಮ್ಮಯ್ಯ ದೀನತೆಯಿಂದ ಬೇಡುವುದು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡದ ನುಡಿಯ ಸೊಗಸನ್ನು ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ. ಇಲ್ಲಿ ಕನ್ನಡ ಕಂದನ ಯಾವುದು ಮರೆಯಬಾರದು? ಕನ್ನಡಮ್ಮನ ಹರಕೆ ಅಂದರೆ ಕನ್ನಡವನ್ನು ಕಾಪಾಡುವುದನ್ನು ಮರೆಯಬಾರದು. ಅದು ಕೂಡ ಬರಿಬೋದು ನೀವು, ಕಾಪಾಡುವುದನ್ನು, ಕನ್ನಡವನ್ನು ಕಾಪಾಡುವುದು, ಕಾಪಾಡುವುದನ್ನು ಕನ್ನಡಮ್ಮನ ಹರಕೆ ಮತ್ತು ಕನ್ನಡವನ್ನು ಕಾಪಾಡುವುದನ್ನು ಮರೆಯಬಾರದು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ, ಮೊಲೆಯ ಹಾಲಂತಂತೆ ಸವಿಜೇನು ಬಾಯಿಗೆ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಕಂಪ್ಲೀಟ್, ಇದನ್ನು ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಪದ್ಯದಲ್ಲಿ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಕೊಟ್ಟಿರುವ ಪದಗಳಿಗೆ ಪ್ರಾಸಪದ, ಹೋರಾಡು, ಕಾಪಾಡು, ಬಾಯಿಗೆ, ಮೈಗೆ, ಏಳ್ಗೆ, ಚಿನ್ನ, ರನ್ನ, ಇದರಲ್ಲಿ ಯಾವುದು ಸರಿಯಾದದ್ದು? ಹೋರಾಡು, ಹರಕೆ, ಆನಂದ, ಅಯ್ಯೋ, ಹಾಲು, ಅಪ್ಪುಗೆ, ಇದೆಲ್ಲ ಅಪ್ಪುಗೆ. ಇಲ್ಲಿ ಸಜಾತಿ ವಿಜಾತಿ ಒತ್ತಕ್ಷರಗಳನ್ನು ಆರಿಸಿ ಇದರಲ್ಲಿ ಒಂದು ಸರ್ಕಲಲ್ಲಿ ನಾವು ವೃತ್ತದೊಳಗೆ ಸಜಾತಿ ಮತ್ತು ಚೌಕದಲ್ಲಿ ವಿಜಾತಿಯನ್ನು ಬರೀಬೇಕು. ಧನ್ಯವಾದ.